ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ರಿಯಲ್ ಚಾನೆಲ್ಗೆ ಸ್ವಾಗತ. ಜಗತ್ತಿನ ಕೋಟ್ಯಾಂತರ ಜನರ ಆರಾಧ್ಯ ದೈವ ತಿರುಪತಿಯ ತಿಮ್ಮಪ್ಪ. ಈ ಕೋಟ್ಯಾಂತರ ಜನ ಭಕ್ತರ ಕಷ್ಟಗಳಿಗೆ ಪರಿಹಾರವನ್ನು ನೀಡುತ್ತಿರುವಂತಹ ಕರುಣಾಮಯಿ ಗೋವಿಂದನನ್ನು ಒಲಿಸಿಕೊಳ್ಳುವುದು ಸುಲಭದ ಮಾತೇನಲ್ಲ. ನಾವು ತಿಮ್ಮಪ್ಪನ ಅನುಗ್ರಹವನ್ನು ಪಡೆಯಲು ಈ ರೀತಿಯಾಗಿ ಮಾಡಿದರೆ ನಾವೆಲ್ಲರೂ ಗೋವಿಂದನ ಕೃಪೆಗೆ ಪಾತ್ರರಾಗಿ ಜೀವನದಲ್ಲಿ ಸುಖ ಶಾಂತಿ ಹಾಗೂ ನೆಮ್ಮದಿಯನ್ನು ಪಡೆಯಬೇಕಾದರೆ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಅದು ಏನಂದರೆ, ತಿರುಪತಿ ತಿಮ್ಮಪ್ಪ ಹೇಳ್ತಾನಂತೆ, ನೀನು ಏನಾದರೂ ನೀಡಿದರೆ ನಿನಗೆ ನಾನು ಕೊಡುವೆ. ಅಂದರೆ ನೀವು ಒಡವೆ ಹಣಕಾಸು ನೀಡಿ ಅನ್ನುವುದಿಲ್ಲ. ಅದರ ಅರ್ಥ ಅವನಿಗೆ ಯಾವುದೇ ರೀತಿಯ ಅಹಂಕಾರವಿಲ್ಲದಂತಹ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಬೇಕಂತೆ. ನಮ್ಮ ಶಕ್ತಿಗೆ ಅನುಸಾರವಾಗಿ ಅವನಿಗೆ ಹರಕೆಯನ್ನು ಹೊತ್ತರೆ ಅವನು ನಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುವನಂತೆ. ಅಂತಹ ಸಾಮಾನ್ಯ ಒಂದು ನಿಯಮದಲ್ಲಿ ಮುಡುಪನ್ನು ಕಟ್ಟುವುದು. ಆ ಮುಡುಪನ್ನು ಹೇಗೆ ಕಟ್ಟುವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ನೋಡ್ತಾ ಇರಿ. ಮುಡುಪು ಕಟ್ಟಬೇಕಾದದ್ದನ್ನು ಅದನ್ನು ಕಟ್ಟಲು ಮೊದಲು ಒಂದು ಹೊಸ ಸ್ವಚ್ಛವಾದಂತಹ ಬಿಳಿ ವಸ್ತ್ರವನ್ನು ತೆಗೆದುಕೊಳ್ಳಬೇಕು. ಅದನ್ನು ಸ್ವಲ್ಪ ನೀರಿನಿಂದ ಒದ್ದೆ ಮಾಡಿಕೊಂಡು ಸ್ವಲ್ಪ ಅರಿಶಿನವನ್ನು ಹಚ್ಚಿ ಇಟ್ಟುಕೊಳ್ಳಬೇಕು. ಅದರಲ್ಲಿ 3 ರೂಪಾಯಿಯನ್ನು ಇಟ್ಟು ನಿಮ್ಮ ಮನಸ್ಸಿನಲ್ಲಿ ಆಗುವಂತಹ ಕೆಲಸದ ವಿಷಯಗಳನ್ನು ಸಂಕಲ್ಪಿಸಿಕೊಳ್ಳಬೇಕು. ತದನಂತರ ಅದನ್ನು 2 ಗಂಟನ್ನು ಹಾಕಿ ಒಂದು ಲೋಟದ ಕೆಳಗೆ ಮುಚ್ಚಿ ಇಡಬೇಕು. ಹೀಗೆ ಮಾಡಿದಂತಹ ಗಂಟು ಅಂದರೆ ಮುಡುಪನ್ನು ಯಾವುದೇ ಕಾರಣಕ್ಕೂ ಸಂಕಲ್ಪ ಮುಗಿಯುವವರೆಗೂ ತೆಗೆಯಬಾರದು. ನಾವು ಬೇಡಿಕೊಂಡಂತಹ ಸಂಕಲ್ಪ ನೆರವೇರಿದ ನಂತರ ತಿರುಪತಿಗೆ ನೇರವಾಗಿ ಅದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಹಾಕಬೇಕು. ನಂತರ ಅಲ್ಲಿಂದ ಬಂದ ಮೇಲೆ ಒಂದು ತಟ್ಟೆಯಲ್ಲಿ ಹಾಲು ಮತ್ತು ಕಟ್ಟಿದಂತಹ ಆ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ತುಳಸಿ ಗಿಡದ ಪೂಜೆಯನ್ನು ಮಾಡಿ ನಂತರ ಅದನ್ನು ಹರಿಯುವ ನೀರಿನಲ್ಲಿ ಬಿಡಬೇಕು. ಈ ರೀತಿಯಾಗಿ ನಾವು ಮಾಡಿದರೆ ತಿಮ್ಮಪ್ಪನ ಅನುಗ್ರಹವಾಗುವುದೆಂದು ಜನ ಹೇಳುತ್ತಾರೆ. ಸಾಕ್ಷಾತ್ ತಿರುಪತಿಯ ತಿಮ್ಮಪ್ಪನೇ ಕನಸಿನಲ್ಲಿ ಬಂದು ನಮ್ಮ ಕಷ್ಟಗಳನ್ನು ತಿಳಿದುಕೊಂಡು ಅದಕ್ಕೆ ಪರಿಹಾರವನ್ನು ಸೂಚಿಸುವನಂತೆ. ಒಂದು ಹಿಡಿ ಅಕ್ಕಿಗೆ ತುಳಸಿಯ ದಳವನ್ನು ಹಾಕಿ ಅದನ್ನು ಪೂರ್ವ ದಿಕ್ಕಿಗೆ ಹಾಕಿ ಶ್ರೀಮನ್ ನಾರಾಯಣನ ಭಜನೆಯನ್ನು ಮಾಡ್ತಾ ಇದ್ರೆ ನಮಗೆ ಹಣಕಾಸಿನ ತೊಂದರೆ ಇರುವುದಿಲ್ಲವಂತೆ. ಈ ಪವಾಡಗಳನ್ನು ಅದೆಷ್ಟೋ ಜನ ತಿಮ್ಮಪ್ಪನ ಕೋಟ್ಯಾಂತರ ಭಕ್ತರು ಮಾಡಿ ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಂಡಿದ್ದಾರೆ ಮತ್ತು ಈಗಲೂ ಕೂಡ ಪರಿಹರಿಸಿಕೊಳ್ತಾ ಇದ್ದಾರೆ. ನನ್ನ ಆತ್ಮೀಯರೇ, ಇಂತಹ ವಿಶೇಷವಾದಂತಹ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮಲ್ಲಿ ಏನಾದರೂ ಅನಿಸಿಕೆಗಳು ಇದ್ದರೆ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸುತ್ತಾ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.